ಸ್ವಿಟ್ಜರ್ಲ್ಯಾಂಡ್ ಪ್ರವಾಸಿಗರ ಸ್ವರ್ಗ ಯಾವುದೇ ದೇಶದವರಾದರೂ ಒಮ್ಮೆಯಾದರೂ ಇಲ್ಲಿಗೆ ಭೇಟಿ ನೀಡಬೇಕು ಅಂತ ಅಂದ್ಕೊಳ್ತಾರೆ ಅದರಲ್ಲೂ ಕೂಡ ಭಾರತೀಯರು ಒಂದು ಹೆಜ್ಜೆ ಮುಂದೆ ಇಂತಹ ಸ್ವಿಟ್ಜರ್ಲ್ಯಾಂಡ್ಗೆ ಇದೀಗ ನರೇಂದ್ರ ಮೋದಿಯವರು ಸವಾಲೆಸೆದಿದ್ದಾರೆ ಎಸ್ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಈ ಹಿಂದೆ ಮಾಲ್ಡೀವ್ಸ್ ಗೆ ಸವಾಲೆಸೆದಿದ್ದಂತಹ ಮೋದಿ ಇದೀಗ ಸ್ವಿಟ್ಜರ್ಲ್ಯಾಂಡ್ಗೆ ಗೆ ಸವಾಲೊಂದನ್ನು ಎಸೆದಿದ್ದಾರೆ ಹಾಗಾದ್ರೆ ನರೇಂದ್ರ ಮೋದಿಯವರು ಸ್ವಿಟ್ಜರ್ಲ್ಯಾಂಡ್ ಗೆ ಆ ಕುರಿತ ಒಂದು ವಿಶೇಷ ವರದಿ ನಿಮ್ಮ ಮುಂದೆ ಎಸ್ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಗೊತ್ತಿರುವಂತಹದ್ದು ಮಾಲ್ಡೀವ್ಸ್ನೊಂದಿಗೆ ಭಾರತ ಕಿರಿಕ್ ಮಾಡಿಕೊಂಡಿದ್ದು ನಿಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಚಾರ ಹೌದು ಸ್ನೇಹಿತರೆ ಮಾಲ್ಡೀವ್ಸ್ ಪ್ರವಾಸೋದ್ಯಮದಲ್ಲಿ ಅತ್ಯಂತ ಮುಂದಿರುವಂತಹ ಒಂದು ದೇಶವಾಗಿತ್ತು ಅದರಲ್ಲೂ ಕೂಡ ಶೇಕಡಾ ಎಪ್ಪತ್ತೈದರಷ್ಟು ಈ ಪ್ರವಾಸೋದ್ಯಮದಿಂದಲೇ ಬರ್ತಾಯಿತ್ತು ಸೊ ಅದೇ ಕಾರಣಕ್ಕೆ ಎಲ್ಲ ದೇಶದ ಪ್ರವಾಸಿಗರು ಮಾಲ್ಡೀವ್ಸ್ಗೆ ಮೊದಲ ಆದ್ಯತೆಯನ್ನು ಕೊಡ್ತಾಯಿದ್ರು ಇನ್ನು ಭಾರತದ ಪ್ರವಾಸೋದ್ಯಮಿಗಳಿಗೂ ಕೂಡ ಮಾಲ್ಡೀವ್ಸ್ಗೆ ಇನ್ನಿಲ್ಲದ ಆದ್ಯತೆಯನ್ನು ಕೊಡ್ತಿದ್ರು ಮಾಲ್ಡೀವ್ಸ್ಗೆ ಹೋಗಿ ಬರುವವರಲ್ಲಿ ಭಾರತದ ಪ್ರವಾಸಿಗರೇ ಅತಿ ಹೆಚ್ಚಿದ್ರು ಅದೇ ಕಾರಣಕ್ಕೆ ಭಾರತ ಇತ್ತೀಚೆಗಷ್ಟೇ ಅಂದರೆ ನರೇಂದ್ರ ಮೋದಿ ಅವರೇನಿದ್ರು ಮಾಲ್ಡೀವ್ಸ್ ಹೇಗಿದೆ ಅದೇ ರೀತಿ ಲಕ್ಷದ್ವೀಪವನ್ನು ಅಭಿವೃದ್ಧಿಪಡಿಸಬೇಕು ಎನ್ನುವಂತಹ ಗುರಿಯನ್ನು ಇಟ್ಟುಕೊಂಡು ಒಮ್ಮೆ ಲಕ್ಷದ್ವೀಪಕ್ಕೆ ಭೇಟಿ ನೀಡ್ತಾರೆ ಅದಾದ ಮೇಲೆ ಆದ ಬದಲಾವಣೆಗಳು ನಿಮ್ಮೆಲ್ಲರಿಗೂ ಗೊತ್ತಿರುವಂತಹದ್ದೇ ಈ ವರ್ಷದ ಆರಂಭದಲ್ಲಿ ನರೇಂದ್ರ ಮೋದಿಯವರು ಲಕ್ಷದ್ವೀಪಕ್ಕೆ ಭೇಟಿಯನ್ನು ನೀಡ್ತಾರೆ ಅಲ್ಲಿನ ಕೆಲವೊಂದು ಫೋಟೋಗಳನ್ನು ಹಂಚಿಕೊಳ್ಳುವಂತಹ ಕೆಲಸವನ್ನು ಮಾಡ್ತಾರೆ ಅದಾದ ಮೇಲೆ ಒಂದು ರೀತಿಯ ಕ್ರಾಂತಿಯೇ ಶುರುವಾಗುತ್ತೆ ಮಾಲ್ಡೀವ್ಸ್ ಇದಕ್ಕೆ ರಿಯಾಕ್ಟ್ ಮಾಡುವಂತಹ ಕೆಲಸವನ್ನು ಮಾಡುತ್ತೆ ಅದರಲ್ಲೂ ಕೂಡ ಮೂವರು ಮೋದಿಯವರ ವಿರುದ್ಧ ನೆಗೆಟಿವ್ ಆಗಿ ಮಾತನಾಡ್ತಾರೆ ಆಮೇಲೆ ಅವರ ತಲೆದಂಡ ಆಗುತ್ತೆ ಅದೆಲ್ಲವೂ ಒಂದು ರೀತಿ ಇಷ್ಟ್ರಿ ಆಗಿದೆ ಈಗ ಆದರೆ ಅದಾದ ಬಳಿಕ ಲಕ್ಷದ್ವೀಪದಲ್ಲಿ ಹಲವಾರು ಬದಲಾವಣೆಗಳಾದವು ವಿಮಾನ ನಿಲ್ದಾಣಕ್ಕೆ ಇದೀಗ ಆದ್ಯತೆಯನ್ನು ನೀಡಲಾಗ್ತಿದೆ ಮೂಲ ಸೌಕರ್ಯಕ್ಕೂ ಕೂಡ ಈಗ ಆದ್ಯತೆಯನ್ನು ನೀಡ್ತಿರುವಂಥದ್ದು ನಿಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಚಾರ ಅದೆಲ್ಲವೂ ಆದ ಬಳಿಕ ಮಾಲ್ಡೀವ್ಸ್ ಕಳೆದುಕೊಂಡಿದ್ದು ಅದೆಷ್ಟೋ ಕಳೆದುಕೊಡ್ತು ಕೇವಲ ಆರ್ಥಿಕವಾಗಿ ಅಲ್ಲ ಒಂದು ರೀತಿ ದಿವಾಳಿ ಎನ್ನುವಂತಹ ಹಂತಕ್ಕೆ ಇದೀಗ ಮಾಲ್ಡೀವ್ಸ್ ಬಂದು ನಿಂತಿದೆ ಅದಷ್ಟೇ ಅಲ್ಲದೆ ರಾಜಕೀಯದಲ್ಲಿಯೂ ಕೂಡ ಅಲ್ಲೋಲ ಕಲ್ಲೋಲವೇ ಆಗಿದೆ ಇದೆಲ್ಲವೂ ಆಯಿತು ಇದೀಗ ನರೇಂದ್ರ ಮೋದಿಯವರು ಸ್ವಿಟ್ಜರ್ಲ್ಯಾಂಡ್ ಅದೇ ಪ್ರವಾಸಿಗರ ಸ್ವರ್ಗ ಸ್ವಿಟ್ಜರ್ಲೆಂಡ್ ಗೆ ಸವಾಲನ್ನ ಎಸೆದಿದ್ದಾರೆ ಅದೇಲ್ಲಿಯಪ್ಪ ಅಂತೀರಾ ಎಸ್ ಸ್ನೇಹಿತರೆ ನಿನ್ನೆಯಷ್ಟೇ ಮೂವತ್ತೆರಡು ಸಾವಿರ ಕೋಟಿಯ ಅಭಿವೃದ್ಧಿ ಯೋಜನೆಗಳಿಗೆ ನರೇಂದ್ರ ಮೋದಿಯವರು ಶಂಕುಸ್ಥಾಪನೆಯನ್ನ ಮಾಡಿದ್ರು ಈ ಸಮಯದಲ್ಲಿ ನರೇಂದ್ರ ಮೋದಿಯವರು ಒಂದು ವಾಗ್ದಾನವನ್ನ ಕೂಡ ನೀಡಿದ್ರು ಅದೇನಪ್ಪ ಅಂದ್ರೆ ಸ್ವಿಡ್ಜರ್ಲ್ಯಾಂಡ್ ಮರೆತು ಹೋಗುವಂತೆ ಮಾಡ್ತೀವಿ ಎನ್ನುವಂತಹದ್ದು ಎಸ್ ಸ್ನೇಹಿತರೆ ಇಂತಹದ್ದೇ ಮಾತನ್ನು ಅವರು ಅಕ್ಯುರೇಟ್ ಆಗಿ ಹೇಳಿದ್ರೆ ಇನ್ನು ಮುಂದೆ ನಾವು ಸ್ವಿಟ್ಜರ್ಲ್ಯಾಂಡ್ಗೆ ಪ್ರವಾಸಕ್ಕೆ ಹೋಗ್ತಾ ಇದೀವಿ ಅದು ಮರೆತು ಹೋಗಬೇಕು ಆ ರೀತಿ ಜಮ್ಮು ಕಾಶ್ಮೀರವನ್ನು ಅಭಿವೃದ್ಧಿ ಮಾಡ್ತೀವಿ ಎನ್ನುವಂಥ ಮಾತನ್ನ ಹೇಳಿದ್ದಾರೆ ಆ ಮೂಲಕ ಜಮ್ಮು ಕಾಶ್ಮೀರಕ್ಕೆ ಏನೆಲ್ಲ ಸಾಧ್ಯವೋ ಅಭಿವೃದ್ಧಿಗೆ ಅದೆಲ್ಲವನ್ನ ಮಾಡ್ತೀವಿ ಎನ್ನುವಂಥ ಮಾತನ್ನ ಹೇಳಿದ್ದಾರೆ ಹೌದು ಸ್ನೇಹಿತರೆ ಈಗಾಗಲೇ ದೇಶದಾದ್ಯಂತ ಹೊಸ ವಿಮಾನ ನಿಲ್ದಾಣಗಳನ್ನು ನಿರ್ಮಾಣ ಮಾಡಲಾಗ್ತಿದೆ ಈ ಹಿಂದೆ ಹಲವು ಮೂಲಸೌಕರ್ಯಗಳನ್ನು ಕೂಡ ನೀಡಲಾಗ್ತಿದೆ ಇದರ ವಿಚಾರದಲ್ಲಿ ಜಮ್ಮು ಕಾಶ್ಮೀರ ಕೂಡ ಹಿಂದೆ ಬಿದ್ದಿಲ್ಲ ಯಾಕಂದರೆ ಜಮ್ಮು ಕಾಶ್ಮೀರದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಮಾಡಬೇಕು ಅದೆಲ್ಲವನ್ನ ಮಾಡ್ತಾ ಇದೆ ಇನ್ನು ಭಾರತೀಯರ ಸ್ವರ್ಗ ಎಂತಲೇ ಕರೆಸಿಕೊಂಡಿರುವಂತಹ ಜಮ್ಮು ಕಾಶ್ಮೀರವನ್ನು ಇದೀಗ ಅಭಿವೃದ್ಧಿಯತ್ತ ತೆಗೆದುಕೊಳ್ಳಲು ನರೇಂದ್ರ ಮೋದಿ ಅವರು ಪಣವನ್ನು ತಟ್ಟಿದ್ದಾರೆ ಹೌದು ಸ್ನೇಹಿತರೆ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಜಮ್ಮು ಕಾಶ್ಮೀರವನ್ನು ಮೊದಲು ಕೇಂದ್ರಾಡಳಿತ ಪ್ರದೇಶವಾಗಿತ್ತು ಅದನ್ನು ಈಗ ರಾಜ್ಯದ ಸ್ಥಾನಮಾನವನ್ನು ನೀಡುವ ಮೂಲಕ ಅದಕ್ಕೊಂದು ಪರಿವರ್ತನೆಯನ್ನು ತಂದಿದ್ರು ಅಲ್ಲದೆ ತ್ರೀ ಸೆವೆಂಟಿ ಆಕ್ಟ್ ಏನಿದೆ ಅದನ್ನು ತೆಗೆದು ಅಲ್ಲಿನ ಜನರಿಗೆ ನಿರಾಳತೆಯನ್ನು ತಂದಿದ್ದಂತಹ ನರೇಂದ್ರ ಮೋದಿ ಇದೀಗ ಪ್ರವಾಸೋದ್ಯಮವನ್ನು ಅಭಿವೃದ್ಧಿಪಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದರಲ್ಲೂ ಕೂಡ ಈ ಜಮ್ಮು ಕಾಶ್ಮೀರ ಆದರೆ ನಿಜಕ್ಕೂ ಭಾರತೀಯರಿಗೆ ಒಂದು ರೀತಿ ಸ್ವರ್ಗವೇ ಅದರಲ್ಲೂ ಜಮ್ಮು ಕಾಶ್ಮೀರದಲ್ಲಿ ಗುಲ್ಮರ್ಗ್ ಪ್ರದೇಶವಂತೂ ಸ್ವರ್ಗವೇ ಕೆಳದಿ ಇಳಿದು ಬಂದಂತೆ ಭಾಸವಾಗುತ್ತೆ ಜಮ್ಮು ಕಾಶ್ಮೀರದ ಬಾರಾಮುಲ್ಲಾ ಜಿಲ್ಲೆಯಲ್ಲಿರುವ ಇದು ಶ್ರೀನಗರದಿಂದ ಐವತ್ತೆರಡು ಕಿಲೋಮೀಟರ್ ಇದ್ದು ಇದು ವಿದೇಶಿಗರನ್ನ ಆಕರ್ಷಿಸುತ್ತೆ ಅದೇ ಕಾರಣಕ್ಕೆ ಇದನ್ನು ವಿದೇಶಿಗರು ಭಾರತದ ಸ್ವಿಟ್ಜರ್ಲ್ಯಾಂಡ್ ಅಂತಲೇ ಕರೀತಾರೆ ಇನ್ನು ಗುಲ್ಮಾರ್ಗ್ನ ವಿಶೇಷ ಏನಂದರೆ ಕೇಬಲ್ ಕಾರ್ನಲ್ಲಿ ಕುಳಿತು ಹಿಮ ಪರ್ವತಗಳನ್ನು ವೀಕ್ಷಿಸುತ್ತಾ ಸಾಗುವುದು ಈ ಕಾರ್ನಲ್ಲಿ ಹೋಗುವಾಗ ಈ ಕೆಳಗಿನ ಬೆಟ್ಟ ಕಣಿವೆಗಳೇನಿರ್ತವೆ ಅವುಗಳನ್ನು ನೋಡ್ತಾ ಇದ್ದರೆ ಪೌರಾಣಿಕ ಸಿನಿಮಾಗಳಲ್ಲಿ ತೋರಿಸುವಂತಹ ಇಂದ್ರಲೋಕ ಏನಿರುತ್ತೆ ಅದೇ ರೀತಿ ಭಾಸವಾಗುತ್ತೆ ಅದೇ ಕಾರಣಕ್ಕೆ ಇಲ್ಲಿಗೆ ವಿದೇಶಿಗರು ಮತ್ತು ಪ್ರವಾಸಿಗರು ಹೆಚ್ಚು ಬರ್ತಾರೆ ಆದರೆ ಇನ್ನೊಂದು ವಿಚಾರ ಗೊತ್ತಿರಲಿ ಸ್ನೇಹಿತರೆ ಈ ಗುಲ್ಮಾರ್ಗ್ ಏನಿದೆ ಇಲ್ಲಿ ಮೈನಸ್ ಡಿಗ್ರಿ ವರೆಗೂ ಉಷ್ಣಾಂಶ ಇರುತ್ತೆ ಅದೇ ಕಾರಣಕ್ಕಾಗಿ ನೀವೇನಾದರೂ ಪ್ರವಾಸವನ್ನು ಹೋಗಬೇಕು ಅಂದರೆ ಇಲ್ಲಿ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಬೇಕಾಗುತ್ತೆ ಇದಷ್ಟೇ ಅಲ್ಲದೆ ಸೋನಮಾರ್ಗಿದೆ ಇದು ಕೂಡ ಅದ್ಭುತ ಸ್ಥಳವಾಗಿದೆ ಒಟ್ನಲ್ಲಿ ಸ್ನೇಹಿತರೆ ಇದೀಗ ಭಾರತ ಪ್ರವಾಸೋದ್ಯಮಕ್ಕೆ ತನ್ನದೇ ಆದ ಆದ್ಯತೆಯನ್ನ ನೀಡ್ತಾ ಇದೆ ಅದೇ ಕಾರಣಕ್ಕೆ ಯಾವೆಲ್ಲಾ ಪ್ರಸಿದ್ಧವಾದ ಪ್ರವಾಸೋದ್ಯಮ ದೇಶಗಳಿವೆಯೋ ಅಂತ್ ಅದೇ ರೀತಿ ಭಾರತವನ್ನು ಕೂಡ ಅಭಿವೃದ್ಧಿ ಸಾಹಸಕ್ಕೆ ಭಾರತ ಕೈಯಾಗ್ತಾ ಇದೆ ಇದೀಗ ಲಕ್ಷ ದ್ವೀಪವನ್ನ ಅಭಿವೃದ್ಧಿಪಡಿಸಿ ಒಂದು ರೀತಿ ಹೊಸ ಇತಿಹಾಸವನ್ನ ರೂಪಿಸಲು ಹೊರಟಿರುವಂತಹ ಭಾರತ ಇದೀಗ ಅಂದ್ರೆ ಏನು ಮಾಲ್ಡೀವ್ಸ್ ಏನಿದೆ ಅದಕ್ಕೆ ಲಕ್ಷ ದ್ವೀಪವನ್ನ ಅಭಿವೃದ್ಧಿ ಪಡಿಸ್ತಾ ಇದ್ರೆ ಈಗ ಸ್ವಿಟ್ಜರ್ಲ್ಯಾಂಡ್ಗೆ ವಿರುದ್ಧವಾಗಿ ಜಮ್ಮು ಕಾಶ್ಮೀರವನ್ನು ಅಭಿವೃದ್ಧಿಪಡಿಸುವಂಥ ಕೆಲಸವನ್ನು ಕೆಲಸವನ್ನ ಮಾಡುತ್ತಿದೆ ಒಟ್ನಲ್ಲಿ ಭಾರತವನ್ನ ಒಂದು ಅತ್ಯುತ್ತಮ ಪ್ರವಾಸಿ ತಾಣವನ್ನಾಗಿ ಮಾಡಲು ಇದೀಗ ಒಂದು ರೀತಿ ಕ್ರಮವನ್ನು ಕೈಗೊಂಡಿದೆ ಇಂತಹದ್ದೇ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ಲೈನ್ ಟಿವಿ ಕನ್ನಡ